ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಕಾಂಗ್ರೆಸ್ ಪಕ್ಷದ ಮುಖಂಡ ಆರ್ ರುದ್ರಯ್ಯ ಲಿಂಗಸೂರು ಪಟ್ಟಣದಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಬಿಜೆಪಿಯ ಸಚಿವರಾದ ಅಶ್ವಥ್ ನಾರಾಯಣ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಅವಹೇಳನಕಾರಿಯಾದ ಒಂದು ಪದವನ್ನು ಬಳಕೆ ಮಾಡಿದ್ದು, ಇನ್ನು ಪ್ರಚೋದನಾತ್ಮಕ ಹೇಳಿಕೆಯನ್ನ ಇಡೀ ಕರ್ನಾಟಕ ರಾಜ್ಯದ ಜನತೆ ಬೆಚ್ಚಿ ಬೀಳಿಸುವಂತಾಗಿದೆ. ಅಕ್ಷಮ್ಯ ಅಪರಾಧ ಇದು. ಸಂಪುಟ ದರ್ಜೆ ಸಚಿವರಿಗೆ ಈ ರೀತಿ ಹೇಳಿಕೆ ನೀಡಿರುವುದು ಶೋಭೆ ತರುವಂತದ್ದಲ್ಲ. ತಕ್ಷಣವೇ ಕರ್ನಾಟಕ ಸರ್ಕಾರ ಹಾಗೂ ಸಿಎಂ ಬೊಮ್ಮಾಯಿ ಅವರು ಸಂಪುಟ ದರ್ಜೆಯಿಂದ ಸಚಿವ ಅಶ್ವಥ್ ನಾರಾಯಣ ಅವರನ್ನ ವಜಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡ್ರು. ಬೆಂಗಳೂರು ಪೊಲೀಸ್ ಮಹಾನಿರ್ದೇಶಕರು ಇವರು ಸ್ವಯಂ ಪ್ರೇರಿತ ಸೊಮೊಂಡೋ ಕೇಸ್ ದಾಖಲಿಸಿ ತಕ್ಷಣವೇ ಸಂಪುಟ ದರ್ಜೆ ಸಚಿವರಾದ ಅಶ್ವಥ್ ನಾರಾಯಣ ಅವರನ್ನ ಬಂಧಿಸಬೇಕು ಅಂತ ರಾಜ್ಯಪಾಲರು ಆದೇಶಿಸಬೇಕು ಅಂತ ಮನವಿಯನ್ನು ಮಾಡಿದ್ರು. ಆ ರುದ್ರಯ್ಯ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಆರ್ ಎಸ್ ನಾಡಗೌಡರು, ಕಾಳಾಪುರ ನಾಗನಗೌಡ, ತರಡುಗಿ ಸಂಗಣ್ಣ, ಬಯ್ಯಾಪುರ ಆರ್ ಎಸ್ ರಸೂಲ್, ವನಪ್ಪ ಮೇಟಿ, ಶರಣಪ್ಪ ಮೇಟಿ, ಜಂಬನಗೌಡ, ಮಾಧವ ನಿಲೋಗಿ, ಬಸನಗೌಡ, ನಿಂಗಪ್ಪ ಪರಂಗಿ, ಪ್ರಭು ಹವಾಲ್ದಾರ್, ರಮೇಶ್ ಗೋಸ್ಲೆ, ಚನ್ನಬಸವ ಶಾಂತ ಕಣಗಿ, ನಿಲಮ ಉಪಸ್ಥಿತರಿದ್ರು. ಕೊಟ್ಟಿದೀವಿ ಅಂತನ ಅಥವಾ ಮಹಿಳೆಯರಿಗೆ ರಕ್ಷಣೆ ಕೊಟ್ಟಿದೀವಿ ಅಂತನ ಏನೋ ಒಂದು ಪ್ರೋಗ್ರಾಮ್ ಇರ್ಬೇಕಲ್ಲ, ಅದು ಯಾವುದೂ ಕೂಡ ಅವ್ರಿಗೆ ಇಲ್ದೇನೆ ಕೇಳ್ಕೊಳ್ಳಿಕ್ಕೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ಹತ್ರ ಯಾವುದೇ ಇಶ್ಯೂಗಳಿಲ್ಲ, ವಿಷಯಗಳಿಲ್ಲ. ಆ ಕಾರಣಕ್ಕಾಗಿ ಅವರದ ಒಂದೇ ಅಸ್ತ್ರ ಇರ್ತಕ್ಕಂಥದ್ದು ಕೋಮು ಕೋಮುಗಳ ನಡುವೆ ಗಲಭೆ ವಿಷಮೆ ಹುಟ್ಟಾಗ್ತಕ್ಕಂಥದ್ದು, ಅದರಲ್ಲಿ ಅವರು ಮತ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಒಂದು ಹುನ್ನಾರ. ಈ ಹುನ್ನಾರದ ಭಾಗವಾಗಿ ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿ ಇವತ್ತು ಅನಾಗರಿಕವಾಗಿ ಸಿದ್ದರಾಮಯ್ಯ ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ತಮಗೆಲ್ಲ ಗೊತ್ತಿದೆ ರಾಜ್ಯದ ಜನತೆಗೆ ಅದೊಂದು ಶಕ್ತಿ. ಆ ಶಕ್ತಿ ವಿರುದ್ಧ ಇವತ್ತು ಇದನ್ನ ಮಾಡಿದ್ರೆ ಯಾತಕ್ಕೆ ಸಿದ್ದರಾಮಯ್ಯ ಅವರಿಗೆ ಟಾರ್ಗೆಟ್ ಆಗ್ತಾ ಇದಾರೆ ಅಂದ್ರೆ ಇವರನ್ನ ಎಳೆ ಎಳೆಯಾಗಿ ಇವರ ಬೇಳೆ ಕಾಣದ ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರನ್ನ ಗುರಿಯಾಗಿ ಇಟ್ಕೊಂಡು ಮಾಡಬಾರದು ಮಾತುಗಳೆಲ್ಲ ಆಡ್ತಿದ್ದಾರೆ. ಅವ್ರ ದಿನನಿತ್ಯ ಅವ್ರನ್ನ ಜಪಿಸ್ತಿದ್ದಾರೆ, ಅವ್ರ ದಿನನಿತ್ಯ ಅವ್ರ ವಿಷಯ ತಗೊಳ್ಳಿಲ್ಲ ಅಂದ್ರೆ ಅವ್ರ ನಿದ್ರೆನೆ ಬರುವುದಿಲ್ಲ. ಹೀಗಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಕ್ಯಾಮರಾ ತೆಗೆ, ನಾನು ಹಾಕ್ತೀನಿ ಫೋಟೋ, ಆಮೇಲೆ ಅಣ್ಣ ಫೋನ್ ತೆಗೆ, ನಾನು ಹಾಕ್ತೀನಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್.